ಸ್ಟ್ರೈಕ್ ಮಾಡ್ತಿರೋದು ಏನಂದ್ರೆ ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತಿದ್ದಾವೆ. ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ತೊಂದರೆಗಳಾಗ್ತ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ನಮಗೊಂದು ಅರ್ಥ ಆಗ್ತಿಲ್ಲ. ಎಂ ಬಿ ಬಿ ಎಸ್ ಮಾಡ್ಬೇಕಂದ್ರೂ ಡೊನೇಷನ್ ಜಾಸ್ತಿ ಇದೆ, ಲಕ್ಷಾಂತರ ಗಟ್ಟಲೆ ಡೊನೇಷನ್. ಇಂಜಿನಿಯರ್ ಮಾಡ್ಬೇಕಂದ್ರೂ ಅದ, ಮತ್ತೆ ನಾವು ಏನೇ ಡಿಗ್ರಿ ತೊಗೋಬೇಕಂದ್ರೂ ಬರೀ ಅದೇ ಡೊನೇಷನ್ ಡೊನೇಷನ್ ಡೊನೇಷನ್. ನೋಡಿನ ಈಗ ಪರ್ಸೆಂಟೇಜ್ ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ಎಷ್ಟಿದೆ ಅದ್ರ ಬಗ್ಗೆ ಏನು ವಿಚಾರ ಮಾಡ್ತಿಲ್ಲ, ಬರೀ ಡೊನೇಷನೇ ಜಾಸ್ತಿ ಮಾಡ್ತಿದ್ದಾರೆ. ಅದರಲ್ಲೂ ನಮ್ಗೆ ಪಸ್ ಎಂದವರಿಗೆ ಇವಾಗ ಟ್ಯಾಬ್ ಬರಬೇಕಾಗಿತ್ತು, ಈ ಲಾಕ್ಡೌನ್ಗೋಸ್ಕರ ನಮ್ಗೆ ಟ್ಯಾಬು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಮತ್ತೆ ಬಸ್ ಪಾಸ್ ಬಸ್ ಅಂತೂ ಹೇಳಕ್ಕೆ ಇಲ್ಲ, ಬಸ್ ಅಂತೂ ಕರೆಕ್ಟ್ ಟೈಮ್ಗೆ ಬರೋದೇ ಇಲ್ಲ. ಹಳ್ಳಿಗಳಿಗೆ ಅಂತೂ ಹೇಳಕ್ಕೆ ಇಲ್ಲ, ಮಳೆ ಆಯಿತು ಅಂದ್ರೆ ಅವ್ರಿಗೆ ಬಸ್ಸೇ ಬರೋದಿಲ್ಲ. ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಅವ್ರಿಗೆ ಬಸ್ ಬಂದರೆ ಅವ್ರು ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತಾರೆ ಕಾಲೇಜ್ಗೆ. ಅವ್ರ ಮುಂದಿನ ಭವಿಷ್ಯನ ನೋಡ್ಕೋಬೇಕಾಗುತ್ತೆ. ಬಿಟ್ಟು ಇಲ್ಲ ಇಲ್ಲಿಂದನೇ ಮಾಡ್ಕೋಬೇಕು, ಇಲ್ಲಿಷ್ಟೇ ಕೊಡಬೇಕು ಅಂತೇನು ರೂಲ್ಸ್ ಇಲ್ಲ. ಮತ್ತೆ ಕರೆಕ್ಟಾಗಿ ಫ್ರೀಡ್ ನಡೀತಿಲ್ಲ ಕ್ಲಾಸ್ ಒಳಗಡೆ. ಒಂದು ಕ್ಲಾಸ್ ತೊಗೊಂಡ್ರೆ ಮೂರು ಕ್ಲಾಸ್ ಬಿಡ್ತಾರೆ, ಇಲ್ಲಾಂದ್ರೆ ಒಂದು ಕ್ಲಾಸ್ ತಪ್ಪಿಸಿದ್ರೆ ಒಂದು ಕ್ಲಾಸ್. ಒಂದು ಸರಿಯಾಗಿ ಕೂಡಕ್ಕೆ ಬ್ರೆಂಚ್ ಇಲ್ಲ ಕಾಲೇಜಲ್ಲಿ. ಇದೇ ರೀತಿ ಪರಿಸ್ಥಿತಿ ಬಂದರೆ ಮುಂದಿನ ವಿದ್ಯಾರ್ಥಿಗಳು, ನಮ್ಮ ಹಿಂದಿನ ಪೀಳಿಗೆಗಳಾಗಿರ್ಬೋದು, ನಾವಾಗಿರ್ಬೋದು, ಮುಂದೆ ನಮ್ಮ ದೇಶನ ಯಾವ ರೀತಿ ಮುಂದೆ ಹೋಗಬೇಕು ಅಂತ ಈ ಜಿಲ್ಲಾಧಿಕಾರಿಗಳು ಒಂದು ಸ್ವಲ್ಪ ಲಕ್ಷ್ಯ ವಹಿಸಬೇಕು. ತಮ್ಮದೇ ಆದಂಥ ನಾವು ನೋಡ್ಕೋಬಾರ್ದು, ನಮ್ಮ ಕಡೆನೂ ಒಂದು ಸ್ವಲ್ಪ ಮಾಡಬೇಕು. ಮತ್ತು ನಮ್ಗೆ ಟ್ಯಾಬು ಮತ್ತು ಸ್ಕಾಲರ್ಶಿಪ್ ಕರೆಕ್ಟಾಗಿ ಬಂದಿಲ್ಲ, ಸ್ಕಾಲರ್ಶಿಪ್ಪು ಜಲ್ದಿ ಬೇಗ ಹಾಕಬೇಕು. ಸೊ ಈ ರೀತಿಯೆಲ್ಲ ತೊಂದರೆಗಳು ಜಾಸ್ತಿ ಆಗ್ತಿದ್ದಾವೆ ವಿದ್ಯಾರ್ಥಿಗಳಿಗೆ. ಸೊ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗೆ ಕೇಳ್ಕೊಳ್ಳೋದೇನೆಂದರೆ, ಪದೇ ಪದೇ ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದಾದ್ರ ಮೇಲೆ ಒಂದಾದ್ರ ಮೇಲೆ ಒಂದು ಕಷ್ಟಗಳು ಬರ್ತಾನಿದ್ದಾವೆ. ಓದೋದ್ರ ಕಡೆ ಕಾನ್ಸಂಟ್ರೇಷನ್ ತೋರ್ಸೋಕ್ಕಾಗಲ್ಲ. ಪ್ರತಿ ಸರ್ತಿ ಬಂದು ನಾವು ಈ ಥರ ಸ್ಟ್ರೈಕ್ ಮಾಡಿ ಅವ್ರನ್ನ ಮನವಿ ಕೊಟ್ಟು ಪದೇ ಪದೇ ಅವ್ರಿಗೆ ಕೊಡೋದು ಕೊಡೋದು ಸಾಕಾಗಿ ಹೋಗಿದೆ ನಮಗೆ. ಇನ್ನೊಂದು ಸಾರಿ ಮಾಡಬೇಕು ಆಗಿತ್ತೈತೆ ಅಂತ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೀಗೆ ಅವ್ರ ಮುನ್ನೆಚ್ಚರಿಕೆಗಳನ್ನ ತೋಬೇಕು ಅಂತ ನಾವು ವಿನಂತಿ ಮಾಡ್ಕೋಗ್ತಿದ್ದೀವಿ ಎ ಬಿ ಪಿ ಕಡೆಯಿಂದ. ನನ್ನ ಹೆಸರು ಪೂಜಾ ಯಶವಂತ್ ಹೇಳ್ಕೊಂಡು. ಹಂಗೆ ತಳಲ್ಲ, ಯಾಕಂತಂದ್ರೆ ಈಗ ನೋಡ್ರಿ ಡಿ ಸಿ ಅವರೇ, ನಾವು ಇಲ್ಲೇ ಎಕ್ಸಾಂಪಲ್ ತೊಂದರೆ ರಾಜಕೀಯವರಿಗೆ ಎಷ್ಟು ರೆಸ್ಪಾನ್ಸ್ ನೋಡಿ. ಅಡ್ವಾನ್ಸ್ ಏನು ನಾಳೆ ಬರ್ತಾರೆ ತಂದರೆ ಈಗ ಅಲ್ಲಿ ಹೋಗಿ ಅವ್ರಿಗೆ ವ್ಯವಸ್ಥೆ ಮಾಡೋಕ್ಕೆ ಹೋಗಿದ್ದಾರೆ. ಇಲ್ಲಿ ಎಷ್ಟು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಸ್ಕಾಲರ್ಶಿಪ್ ಇಲ್ಲ, ಮತ್ತು ಹಾಸ್ಟೆಲ್ಗಳ ವ್ಯವಸ್ಥೆ ಇಲ್ಲ, ಡೊನೇಷನ್ ಹೆಚ್ಚಿಗೆ ತೊಗೊಳ್ತಾರೆ ಅಂತಂದ್ರೆ ಇಷ್ಟೆಲ್ಲ ಕಷ್ಟಗಳಿದ್ರೆ ಸಹಿತ ಇಂಥವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ, ಇಂಥವ್ರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಅವ್ರಿಗೆ ರಾಜಕೀಯದವರೇ ಪ್ರಮುಖ ಆಗಿರ್ತಕ್ಕಂಥ ರಾಜಕೀಯದವ್ರಿಗೆ ಹಿಂದೆ ಹೋಗಿ ಬಾಲ ಬಿಚ್ಚಿ ಅವ್ರಿಗೇನೋ ಪ್ರಮೋಷನ್ ಸಿಗ್ತದೆ ಅಂತೇಳಿ ಉದ್ದೇಶ ಇಟ್ಕೊಂಡು ಅವ್ರ ರಾಜಕೀಯದವ್ರು ಬಾಲ ಬೆನ್ನತ್ತಿರ್ತಕ್ಕಂಥದ್ದು ದುರದೈವ ನಮ್ಮದು. ಒಂದು ವೇಳೆ ಈ ಸದ್ದು ನಾವು ಇಷ್ಟಕ್ಕೆ ನಾವು ಕೈ ಬಿಡಲ್ಲ, ಹಿಂದ್ಗಡೆ ನಾವು ಮನವಿ ಕೊಟ್ಟಿದ್ದೇವೆ, ಅವರು ಸಹಿತ ಅಷ್ಟಕ್ಕೂ ರೆಸ್ಪಾನ್ಸ್ ಆಗಿಲ್ಲ. ಇವತ್ತಿನ ಗಾಂಧಿ ಚೌಕ ಸಿಟಿ ಇರ್ತಕ್ಕಂಥದ್ದೆಲ್ಲ ನಗರದೊಳಗೆ ಇರ್ತಕ್ಕಂಥ ಮೇನ್ ಗಾಂಧಿ ಚೌಕ್ ಬಂದ್ ಮಾಡಿ ಒಂದು ತಾಸು ಬಂದ್ ಮಾಡಿದ್ರು ಸಹಿತ ಡಿ ಸಿ ಅವ್ರು ಬರ್ತಾಯಿಲ್ಲ, ಏನೂ ಇಲ್ಲ ಆಗಿರುತ್ತೆ. ಇಷ್ಟಕ್ಕೆ ನಾವು ಮನವಿ, ಇಷ್ಟಕ್ಕೆ ನಾವು ಬಿಡೋದಿಲ್ಲ. ಇನ್ನೂ ಈ ಬರೀ ಜಿಲ್ಲಾ ಮಟ್ಟದೊಳಗೆ ಅಷ್ಟೇ ಹೋರಾಟ ಆಗಿರ್ತಕ್ಕಂಥದ್ದು, ಇಡೀ ರಾಜ್ಯದಂಥ ಇಡೀ ರಾಷ್ಟ್ರದ್ಯಂಥ ಇದು ಇದು ಸಮಸ್ಯೆ ಇರ್ತಕ್ಕಂಥದ್ದು, ಇಡೀ ರಾಷ್ಟ್ರದ್ಯಂಥ ಹೋರಾಟ ಮಾಡ್ತಕ್ಕಂಥದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಕೈಗೊಳ್ಳಬೇಕು. ಕೈಗೊಳ್ಳದೇ ಇದ್ದರೆ ನಾವು ಬೃಹತ್ ಹೋರಾಟ ಮಾಡಿ ಇಡೀ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡಿ. ಬಸವರಾಜ ಪೂಜಾರಿ, ಎ ಬಿ ಪಿ ಜಿಲ್ಲಾ ಸಂಚಾಲಕ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿಜಯಪುರ ನಗರದ ವತಿಯಿಂದ ಇವತ್ತಿನ ದಿನ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರದ ಅನುದಾನದಲ್ಲಿ ರೈತರಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಈಗ ಬರೀ ದುಡ್ಡಿನ ವಸೂಲಿ ನಡೀತಾ ಇದೆ. ಯಾಕಂತಂದ್ರೆ ಎಷ್ಟೋ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಳ್ಳಿಲಿಂದ ಬಂದು ಇಲ್ಲೆಲ್ಲ ಜಿಲ್ಲಾ ಮಟ್ಟದೊಳಗಡೆ ಅವರು ಶಿಕ್ಷಣ ಪಡೀತಿರ್ತಕ್ಕಂಥದ್ದು. ಯಾಕಂತಂದ್ರೆ ಸರಿಯಾದ ರೀತಿಯಾಗಿ ಶಿಕ್ಷಣ ದೊರಕ್ತಾ ಇಲ್ಲ, ಬರೀ ದುಡ್ಡು ಕೊಡೋದು. ಯಾಕಂತಂದ್ರೆ ಕೋವಿಡ್ಗಿಂತ ಮುಂಚೆ ಬರೀ 15,000 ಇತ್ತು ಒಂದು ಪಿ ಯು ಕಲಿಬೇಕಂತಂದರೆ, ಅತಿ ಹೆಚ್ಚಂದ್ರೆ 15,000 ಇತ್ತು. ಇವಾಗ 50,000 ತನಕ ಈ ಫೀಸ್ ವಸೂಲಿ ಆಗ್ತಾಯಿದೆ. ಯಾಕಂತಂದ್ರೆ ಕೋವಿಡ್ ಆದ ನಂತರ ಎಷ್ಟೋ ಜನ ಪಾಲಕರಿಗೆಲ್ಲ ಸಫರ್ ಆಗ್ತಾಯಿದ್ದಾರೆ. ಅಂಥ ಸಂದರ್ಭದಲ್ಲಿ ಸೇರ್ತಾರೆ ಈಗ 50,000 ಗಟ್ಟಲೆ ಅಂತಂದ್ರೆ 15,000 ಎಲ್ಲಿ, ಈ 50,000 ಎಲ್ಲಿ, ಎಷ್ಟೊತ್ತಂದ್ರೆ 2 ವರ್ಷದೊಳಗಡೆ 15,000 ಮೂರು ಪಟ್ಟು ಜಾಸ್ತಿ 50,000 ಮಾಡಿದ್ದಾರೆ. ಹೀಗಿರೋದ್ರಿಂದ ಮತ್ತು ಪ್ರತಿಭಾವಂತ ಬಡ ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ತಾರೆ, ಹಾಸ್ಟೆಲ್ ವ್ಯವಸ್ಥೆ ಮಾಡಿವಿ ಅಂತ ಹೇಳ್ತಾರೆ. ಆ ಹಾಸ್ಟೆಲ್ ವ್ಯವಸ್ಥೆನೂ ಇಲ್ಲ. ಯಾಕಂತಂದರೆ ಈಗ ಗೌರ್ಮೆಂಟ್ದು ಒಂದು ರೂಲ್ಸ್ ಇದೆ, ಯಾವ ಗೌರ್ಮೆಂಟ್ ರೂಲ್ಸ್ ಅಂದರೆ ಇಂತಿಷ್ಟು ಅಮೌಂಟ್ ತೊಗೋಬೇಕಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಇದೆ. ಆ ಅಮೌಂಟ್ಗಿಂತಲೂ 10 ಪಟ್ಟು ಜಾಸ್ತಿ ಆಯಿತು. ಈ ಗೌರ್ಮೆಂಟ್ ರೂಲ್ಸ್ ಇರೋದ್ರೆ 10,000 ರೂಪಾಯಿ ಆಯ್ತು ಅಂದ್ರೆ 50,000 ರೂಪಾಯಿ ಗೌರ್ಮೆಂಟ್ ಕಡೆ ತೊಗೋಬೇಕಂತ ರೂಲ್ಸ್ ಇರ್ತದೆ. ಹಿಂಗಂದ್ರೆ 50,000 ಆಗಿರ್ತದೆ, 50 ಅಂದರೆ 10 ಪಟ್ಟು ಜಾಸ್ತಿ ಆಯಿತು. ಈಗಿರೋದ್ರಿಂದ ಹೀಗೆ ಕೋವಿಡ್ದೊಳಗಡೆ ಸಫರ್ ಆಗ್ತಿರ್ತಕ್ಕಂಥ ಪಾಲಕರೆಲ್ಲ ಈಗ 50,000 ಗಟ್ಟಲೆ ತುಂಬಕ್ಕೆ, ಒಂದು ಮಗುವಿಗೆ 50,000 ತುಂಬಬೇಕಾಗ್ತದೆ ಅಂತಂದರೆ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಈಗ. ಯಾಕಂತಂದ್ರೆ ಹಳ್ಳಿ ಒಳಗಡೆ ಇರ್ತಕ್ಕಂಥ ಪಾಲಕರು ನಮ್ಮ ಎ ಬಿ ಪಿ ಆಫೀಸ್ಗೆ ಬಂದು ಎಷ್ಟೋ ಜನ ನಮ್ಗೆ ಫೀಸ್ ಜಾಸ್ತಿ ಆಗ್ತಿದೆ, ಕಲಿಸೋಕ್ಕಾಗ್ತಾಯಿಲ್ಲ ಅಂತಂದರೆ ಈಗ ಶಿಕ್ಷಣ ಕಲಿಬೇಕು ಅಥವಾ ದುಡ್ಡಿನ ಕೊಟ್ಟೆ ಬರೀ ಮನೆಗೆ ಬರಬೇಕಾಗಿದ್ದ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು.
ಇದು ವಿದ್ಯಾರ್ಥಿಗಳಿಗೆ ಇದು ಒಂದೇ ಹಗ್ಗ ಬಸ್ ಪಾಸ್ ಆಗಿರೋದು ಸರ್ ನಾವು ಇವಾಗ ಫಸ್ಟ್ ಹೋರಾಟ ಅಲ್ಲ ಕೋವಿಡ್ ಏನು ಕೋವಿಡ್ ಯಾವಾಗ ಶಾಲಾ ಕಾಲೇಜ್ ಚಾಲು ಅದಾವ ಅವಾಗ ನಾವೆಲ್ಲ ಪಬ್ಲಿಕ್ಗೆ ತೊಂದರೆ ಮಾಡಬಾರ್ದು ಅಂತ ಡಿ ಸಿ ಅವರಿಗೆ ನಾವು ಮತ್ತು ರಾಜ್ಯ ಸರ್ಕಾರದವರಿಗೆ ಶಿಕ್ಷಣ ಸಂಸ್ಥೆಯವರಿಗೆ ಮತ್ತು ನಾವೆಲ್ಲ ಮನವಿ ಕೊಟ್ಟಿದ್ದೇವೆ ಯಾಕಂತಂದ್ರೆ ಇನ್ನುವರೆಗೆ ನೀವು ಹೋಗಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಕಾಲೇಜ್ಗಳಲ್ಲೆಲ್ಲ ಸರಿಯಾದ ರೀತಿಯ ಗೆಸ್ಟ್ ಲೆಕ್ಚರ್ ಎಲ್ಲ ಸರಿಯಾದ ರೀತಿಯ ವ್ಯವಸ್ಥೆ ಫ್ರೀಡ್ಗಳು ನಡೀತಾ ಇಲ್ಲ ಮತ್ತು ಅವರಿಗೆ ಫ್ರೀಡ್ ಕಲಿಕ್ ಬರಬೇಕಂತಂದ್ರೆ ಹಳ್ಳಿಯಿಂದ ಬರೋ ವಿದ್ಯಾರ್ಥಿ ಇವತ್ತು ಸಿಟಿ ಬಸ್ ಇರೋಂಥವ್ರಿಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಆಗ್ತಾ ಇರಲ್ಲ ಎಸ್ ಮೊದಲು ವಿದ್ಯಾಶ್ರೀ ಹತ್ರ ಕೊಡ್ತಿದ್ರು ಸ್ಕಾಲರ್ಶಿಪ್ ಈಗ ಎಸ್ ಎಸ್ ಪಿ ಅಂತ ಮಾಡಿದ್ದಾರೆ ಆ ವಿದ್ಯಾಶ್ರೀ 1200 ರೂಪಾಯಿ ದೊರಕ್ತಿದ್ರೆ ಈಗ 5000 ರೂಪಾಯಿ 2000 ರೂಪಾಯಿಗೆ ದೊರಕ್ತಾ ಇದೆ ಯಾಕಂತ 50 ರೂಪಾಯಿ ಕೊಟ್ಟು ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ 2000 ರೂಪಾಯಿ ಕೊಟ್ಟು ಸ್ಕಾಲರ್ಶಿಪ್ ತೊಗೊಳ್ಬೇಕಾಗಿದೆ ಮತ್ತು ಹಾಸ್ಟೆಲ್ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ ಹೀಗಿರೋದ್ರಿಂದ ನಾವು ಈ ಹಿಂದ್ಗಡೆನೂ ಸಹಿತ ಮನವಿ ಮಾಡಿದ್ದೇವೆ ಇವಾಗ ಸಹಿತ ಮನವಿ ಮಾಡಿದ್ದೇವೆ ಯಾಕೆ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಈಗ ಯಾರೋ ನಾಳೆ ರಾಜಕೀಯದವ್ರು ಬರ್ತಾರೆ ಅಂತೇಳಿ ಬಾಗಿವಳಿಗೆ ಡಿ ಸಿ ಅವ್ರು ಹೋಗಿದಾರತಕ್ಕಂಥದ್ದು ನಾವು ದುರದ್ದೈವ ಏನಪ್ಪ ಅಂತಂದ್ರೆ ಯಾಕಂದರೆ ರಾಜಕೀಯದವರಿಗೆ ಅಷ್ಟು ರೆಸ್ಪಾನ್ಸ್ ಸಿಗ್ತದೆ ನಾವು ಬಡ ಮತ್ತು ಪ್ರತಿಭಾವಂತ ಬಡ ವಿದ್ಯಾರ್ಥಿಯವ್ರ ಶಾಲಾ ಕಾಲೇಜ್ಗಳು ಫ್ರೀಡ್ ಬಿಟ್ಟು ಬಂದು ಇಲ್ಲಿ ಡಿ ಸಿ ಅವ್ರಿಗೆ ಮನೆಗೆ ಕೊಡಬೇಕಂತಂದ್ರೆ ಡಿ ಸಿ ಅವರಿಲ್ಲ ಎಡಿಸಿನ್ ಅವರಿಲ್ಲ ಯಾರೋ ಒಬ್ಬರು ಬಂದು ಅವ್ರು ಪಿ ಎನೋ ಯಾರಾದ್ರೂ ನನಗೆ ಗೊತ್ತಿಲ್ಲ ಯಾಕಂತಂದ್ರೆ ಅಂಥವ್ರು ಬಂದು ಮನೆ ತೊಗೊಂಡ್ರೆ ಏನು ನಮಗೆ ರೆಸ್ಪಾನ್ಸ್ ಸಿಗ್ತದೆ ಅಂತಂದ್ರೆ ಏನು ನ್ಯಾಯ ಸಿಗ್ತದೆ ಅಂತಕೊಂಡು ನಂಬಿಕೆ ಇಟ್ಕೋಬೇಕಂತೇಳಿ ನಾವು ಈಗ ಸದ್ಯ ಡಿ ಸಿ ಅವ್ರಿಗೆ ಮನೆಗೆ ಕೊಡ್ಲಿಕ್ಕೆ ಬಂದಿದ್ದೇವೆ ಸರ್ ರಾಜಕಾರಣಗಳು एसएस न्यूज से जुड़े हर लेटेस्ट जानकारी के लिए हमारे यूट्यूब चैनल एसएस न्यूज को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए एसएस न्यूज।